In our today's lecture, we'll be discussing about the packaging of DNA helix. Okay, so while discussing about the structure of DNA, yen nodidvi, so human DNA, yesterday, so it is nearly 2.2 meters long. Okay, human cell dal nodidaga astu 2.2 meter udda DNA ಕಣ್ಣಿ ಕಾಣಲಾರದಂತ ಒಂದು ಸೆಲ್ ಅದರಲ್ಲೂ ಕೂಡ ನ್ಯೂಕ್ಲಿಯಸ್ ಅಲ್ಲಿ ಹೆಂಗೆ ಅಡ್ಜಸ್ಟ್ ಆಗಿರ್ಬೋದು ವಿಚಾರ ಮಾಡಿ ಅದನ್ನ. ಓಕೆ, ಸೊ ಇದನ್ನೇ ನಾವು ಏನ್ ಕಲಿತೀವಿ, ವಿಲ್ ಬಿ ಸ್ಟಡಿಂಗ್ ದಟ್ ಇನ್ ದ ಟಾಪಿಕ್, ದಟ್ ಇಸ್ ಪ್ಯಾಕೇಜಿಂಗ್ ಆಫ್ ಡಿಎನ್ಎ ಹೆಲಿಕ್ಸ್. ಓಕೆ, ಐದರ್ ಇಟ್ ಮೈಟ್ ಬಿ ಪ್ರೋ ಕ್ಯಾರಿಯೋಟಿಕ್ ಸೆಲ್ ಆರ್ ಇಟ್ ಮೈಟ್ ಬಿ ಯು ಕ್ಯಾರಿಯೋಟಿಕ್ ಸೆಲ್. ಎರಡರಲ್ಲೂ ಡಿಎನ್ಎ ಇಸ್ ದ ಜೆನೆಟಿಕ್ ಮೆಟೀರಿಯಲ್ ಅಂಡ್ ಡಿಎನ್ಎ ಜೆನೆಟಿಕ್ ಮೆಟೀರಿಯಲ್ ಏನಾಗಿರ್ತದೆ, ಇಟ್ ಇಸ್ ಪ್ಯಾಕ್ಡ್. ಹೌ ಇಟ್ ಇಸ್ ಪ್ಯಾಕ್ಡ್, ಲೆಟ್ ಅಸ್ ಸಿ ದಟ್ ಒನ್ ಇನ್ ಟುಡೇಸ್ ಕ್ಲಾಸ್. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಪ್ಯಾಕೇಜಿಂಗ್ ಆಫ್ ಡಿಎನ್ಎ ಹೆಲಿಕ್ಸ್ ಇನ್ ಪ್ರೊಕ್ಯಾರಿಯೋಟ್ಸ್. ಸೊ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ನೋಡೋಣ ಹೆಂಗಿದೆ ಅಂತ ಹೇಳಿ. ಓಕೆ, ಇಫ್ ಯು ಸಿ ದ ಸೆಲ್ ಸ್ಟ್ರಕ್ಚರ್ ಆಫ್ ಎ ಬ್ಯಾಕ್ಟೀರಿಯಾ, ಲೆಟ್ ಮಿ ಟಾಕ್ ಅಬೌಟ್ ಇಕೋಲೈ ಬ್ಯಾಕ್ಟೀರಿಯಾ. ಓಕೆ, ಇನ್ ಅವರ್ ಲಾಸ್ಟ್ ಕ್ಲಾಸ್ ವಿ ಸಾ ದಟ್ ಇಕೋಲೈ ಬ್ಯಾಕ್ಟೀರಿಯಾ ಆಲ್ಸೋ ಕಂಟೇನ್ಸ್ 4.16 × 10⁶ ಬೇಸ್ ಪೇರ್ಸ್. ಓಕೆ, ಸೊ 1.36 mm ಅಷ್ಟು ಏನಿರ್ತದೆ ಅದು ಉದ್ದ ಇರ್ತದೆ. ಹಾಗಾದ್ರೆ ಡಿಎನ್ಎ ಎಲ್ಲ ಕಡೆ ಸ್ಕ್ಯಾಟರ್ಡ್ ಆಗಿದೆಯಾ? ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಬ್ಯಾಕ್ಟೀರಿಯಾಗಳಲ್ಲಿ ದ ಡಿಎನ್ಎ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಓಕೆ, ಸೊ ವಿ ಕಾಲ್ ದಟ್ ಡಿಎನ್ಎ ವಿಚ್ ಇಸ್ ಪ್ರೆಸೆಂಟೆಡ್ ದ ಸೆಲ್. ಓಕೆ, ಸೆಲ್ ದಲ್ಲಿ ಸೈಟೋಪ್ಲಾಸಮ್ ದಲ್ಲಿ ಇರ್ತದೆ. ಸೊ ದಿಸ್ ಡಿಎನ್ಎ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಅಂದ್ರೆ ಇಟ್ ಇಸ್ ನಾಟ್ ಎ ಟ್ರೂ ನ್ಯೂಕ್ಲಿಯಸ್, ಆದ್ರೆ ನ್ಯೂಕ್ಲಿಯಸ್ ಟೈಪ್ ಕಾಣುತ್ತದೆ. ಏನ್ ಇರಂಗಿಲ್ಲ ಅದರಲ್ಲಿ, ಇಟ್ ಡಸಂಟ್ ಕಂಟೇನ್ ದ ನ್ಯೂಕ್ಲಿಯರ್ ಎನ್ವೆಲಪ್. ಓಕೆ, ಸರ್ಕ್ಯುಲರ್ ಡಿಎನ್ಎ ಇರ್ತದೆ, ಇದೊಂದು ನೆನ್ಪಿಟ್ಕೋಬೇಕು. ಡಿಎನ್ಎ ಪ್ರೆಸೆಂಟ್ ಇನ್ ದ ಪ್ರೊಕ್ಯಾರಿಯೋಟ್ಸ್, ಇಟ್ ಈಸ್ ಸರ್ಕ್ಯುಲರ್ ಡಿಎನ್ಎ. ಓಕೆ, ಸರ್ಕ್ಯುಲರ್ ಡಿಎನ್ಎ ಅಂದ್ರೆ ಜಸ್ಟ್ ಈ ಟೈಪ್ ಬರೀಬಹುದು, ನಿಮ್ಗೆ ಡಬಲ್ ಸ್ಟ್ರಾಂಡೆಡ್ ಡಿಎನ್ಎ ಇರ್ತದೆ, ಆದ್ರೆ ಸರ್ಕ್ಯುಲರ್ ಮ್ಯಾನರ್ ಇರ್ತದೆ. ಇಫ್ ಯು ಟಾಕ್ ಅಬೌಟ್ ದ ಡಿಎನ್ಎ ಆಫ್ ಇನ್ ಯು ಕ್ಯಾರಿಯೋಟ್ಸ್, ಇಟ್ ಈಸ್ ಲೀನಿಯರ್ ಡಿಎನ್ಎ ಅಂತ ಕರಿತೀವಿ. ಸೊ ಈ ಟೈಪ್ ಸರ್ಕ್ಯುಲರ್ ಇರಂಗಿಲ್ಲ, ಲೀನಿಯರ್ ಉದ್ದ ಇರ್ತದೆ, ಆದ್ರೆ ಬಹಳಷ್ಟು ಕಾಂಪ್ಲೆಕ್ಸ್ ಆಗಿ ಇರಬಹುದು ಅದು. ಇದು ಒಂದು ಡಿಫ್ರೆನ್ಸ್ ಪ್ರೊಕ್ಯಾರಿಯೋಟಿಕ್ ಮತ್ತೆ ಯು ಕ್ಯಾರಿಯೋಟಿಕ್ ಡಿಎನ್ಎ ಬಗ್ಗೆ ಹೇಳ್ಬೇಕಂದ್ರೆ. ಇನ್ನೊಂದು ಹೇಳ್ಬೇಕಂದ್ರೆ, ಪ್ರೊಕ್ಯಾರಿಯೋಟ್ಸ್ ಡು ನಾಟ್ ಹ್ಯಾವ್ ದ ಟ್ರೂ ನ್ಯೂಕ್ಲಿಯಸ್, ಸೊ ಹೆನ್ಸ್ ವಿ ಕಾಲ್ ದಮ್ ಆಸ್ ದ ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ, ಅಥವಾ ಅದನ್ನ ಏನಂತ ಕರಿತೀವಿ, ಇನ್ಸಿಪಿಯಂಟ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹಾಗಂದ್ರೆ ಇದರಲ್ಲಿ ಕ್ರೋಮೋಸೋಮ್ಸ್ ಇರದೇ ಇಲ್ವಾ? ಇರ್ತದೆ, ಒಂದೇ ಕ್ರೋಮೋಸೋಮ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಪ್ರೊಕ್ಯಾರಿಯೋಟಿಕ್ ಸೆಲ್ ಹ್ಯಾಸ್ ಓನ್ಲಿ ಒನ್ ಕ್ರೋಮೋಸೋಮ್. ಹೆಂಗ್ ಅರೇಂಜ್ ಆಗಿರ್ತದೆ ಆ ಸರ್ಕ್ಯುಲರ್ ಡಿಎನ್ಎ ಅಂದ್ರೆ? ಓಕೆ, ಸೊ ದೇರ್ ಇಸ್ ಎ ಪ್ರೋಟೀನ್ ಪ್ರೆಸೆಂಟ್, ವಾಟ್ ವಿ ಕಾಲ್ ಇಟ್ ಆಸ್ ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಸೊ ಇನ್ ಪ್ರೊಕ್ಯಾರಿಯೋಟ್ಸ್ ವಿ ಹ್ಯಾವ್ ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಓಕೆ, ಇನ್ ನೇಮ್ ಆಫ್ ಎ ಪ್ರೋಟೀನ್, ವಾಟ್ ಈಸ್ ನಾನ್ ಹಿಸ್ಟೋನ್ ಅಂತ ಹೇಳಿ. ಓಕೆ, ಅಂಡ್ ರಿಮೆಂಬರ್ ಆಲ್ವೇಸ್ ದೀಸ್ ಪ್ರೋಟೀನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಪ್ರೋಟೀನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್. ಯಾವುದು? ಹಿಸ್ಟೋನ್ ಪ್ರೋಟೀನ್ಸ್, ಅಥವಾ ಇಲ್ಲಿ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇರೋದೇ ಯಾವುದು? ನಾನ್ ಹಿಸ್ಟೋನ್ ಪ್ರೋಟೀನ್ಸ್. ಅದರಲ್ಲಿ ಏನಾಗಿರ್ತದಂದ್ರೆ, ಈಗ ಡಿಎನ್ಎ ಸರ್ಕ್ಯುಲರ್ ಇದೆ ಅಂತ ಇಟ್ಕೊಳ್ಳಿ, ಆ ಡಿಎನ್ಎ ಏನಾಗಿರ್ತದಂದ್ರೆ, ಸೊ ಈ ಟೈಪ್ ಲೂಪ್ಸ್ ಫಾರ್ಮ್ ಮಾಡಿರ್ತದೆ. ಓಕೆ, ಸೊ ದಿಸ್ ಈಸ್ ದ ಡಿಎನ್ಎ. ಓಕೆ, ಸೊ ಈ ಡಿಎನ್ಎ ಏನಾಗಿರ್ತದೆ, ಸೊ ಇಟ್ ಈಸ್ ಅಟ್ಯಾಚ್ ಟು ದ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಅಂಡ್ ಫಾರ್ಮ್ ಎ ಲೂಪ್ ಲೈಕ್ ದಿಸ್. ಸೊ ಅದಕ್ಕೆ ಏನಾಗಿರ್ತದೆ, ಸೊ ದಟ್ ಈಸ್ ಹೌ ಇಟ್ ಅಪಿಯರ್ಸ್ ವೆನ್ ಇಟ್ ಈಸ್ ಅಬ್ಸರ್ವ್ಡ್ ಇನ್ ದ ಮೈಕ್ರೋಸ್ಕೋಪ್. ಯಾಕೆ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಗೆ ಅಟ್ಯಾಚ್ ಆಗಿರ್ತದೆ ಅಂದ್ರೆ, ಬಿಕಾಸ್ ಡಿಎನ್ಎ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ರಿಮೆಂಬರ್ ದಿಸ್ ಒನ್, ಅಂಡ್ ವಿ ನೋ ದಟ್ ನೆಗೆಟಿವ್ಲಿ ಅಂಡ್ ಪಾಸಿಟಿವ್ಲಿ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್. ಓಕೆ, ಸೊ ಡಿಎನ್ಎ ನೆಗೆಟಿವ್ಲಿ ಚಾರ್ಜ್. ಯಾಕೆ ನೆಗೆಟಿವ್ಲಿ ಚಾರ್ಜ್ ಇದೆ ಅಂದ್ರೆ, ವಾಟ್ ವಿ ಹ್ಯಾವ್ ದ ಫಾಸ್ಫೇಟ್ ಗ್ರೂಪ್. ಓಕೆ, ಸೊ ಫಾಸ್ಫೇಟ್ ಗ್ರೂಪ್ ದಲ್ಲಿ ಈ ಆಕ್ಸಿಜನ್ ಆಟಮ್ ಏನಿದೆಯಲ್ಲ, ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್. ಸೊ ಬಿಕಾಸ್ ಆಫ್ ದಿಸ್ ದ ಡಿಎನ್ಎ ಗೆಟ್ಸ್ ದ ನೆಗೆಟಿವ್ ಚಾರ್ಜ್. ಓಕೆ, ಅಂಡ್ ದ ಪ್ರೋಟೀನ್ಸ್, ವಾಟ್ ವಿ ಕಾಲ್ ದ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಆರ್ ಬೇಸಿಕ್ ಅಮೈನೋ ಆಸಿಡ್ಸ್, ದೇ ಆರ್ ಮೇಡ್ ಅಪ್ ಆಫ್ ಬೇಸಿಕ್ ಅಮೈನೋ ಆಸಿಡ್ಸ್.
ಸೊ ಬೇಸಿಕ್ ಅಮೈನೋ ಆಸಿಡ್ ಸೈಡ್ ಚೇನ್ ಏನಿರ್ತದೆ ಅಂದ್ರೆ ದೇ ಕಂಟೇನ್ ಪಾಸಿಟಿವ್ಲಿ ಚಾರ್ಜ್. ಹೆನ್ಸ್ ಡಿಎನ್ಎ ಅಂಡ್ ದಿಸ್ ಪ್ರೋಟೀನ್ಸ್ ಕಂಬೈನ್ ಟುಗೆದರ್ ಲೂಪ್ ಲೈಕ್ ಸ್ಟ್ರಕ್ಚರ್ ಲೈಕ್ ದಿಸ್. ಓಕೆ, ಈ ಟೈಪ್ ಏನಾಗಿರ್ತದೆ ಪ್ರೊಕ್ಯಾರಿಯೋಟ್ಸ್ನಲ್ಲಿ ಏನಾಗಿರ್ತದೆ ಡಿಎನ್ಎ ಪ್ಯಾಕ್ ಆಗಿರ್ತದೆ. ಸೊ ಲೈಕ್ ದಿಸ್ ಇಟ್ ಇಸ್ ಫಾರ್ಮ್. ಸೊ ಅದಕ್ಕೆ ಇದು ಹೆಂಗ್ ಕಾಣ್ತದೆ ಅಂದ್ರೆ ಇಟ್ ಅಪಿಯರ್ಸ್ ಜಸ್ಟ್ ಲೈಕ್ ಓನ್ಲಿ ಒನ್ ಕ್ರೋಮೋಸೋಮ್ ಇಟ್ ಅಪಿಯರ್ಸ್. ಆದ್ರೆ ಇಫ್ ಯು ಕಮ್ ಟು ಯು ಕ್ಯಾರಿಯೋಟ್ಸ್ ಅಲ್ಲಿ ಬಹಳ ಕಾಂಪ್ಲೆಕ್ಸ್ ಇದೆ ಡಿಎನ್ಎ ಪ್ಯಾಕೇಜಿಂಗ್. ಯಾಕಂದ್ರೆ ಪ್ರೊಕ್ಯಾರಿಯೋಟ್ಸ್ ಗಿಂತ ನಂಬರ್ ಆಫ್ ಬೇಸ್ ಪೇರ್ಸ್ ಆರ್ ಮಿಲಿಯನ್ಸ್ ಇನ್ ದ ಯು ಕ್ಯಾರಿಯೋಟಿಕ್ ಸೆಲ್. ಓಕೆ, ಡಿಎನ್ಎ ಪ್ಯಾಕೇಜಿಂಗ್ ಇನ್ ಯು ಕ್ಯಾರಿಯೋಟ್ಸ್. ಓಕೆ, ಎ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸೊ ಈಗ ಏನ್ ಅರ್ಥ ಆಯ್ತು ನಮ್ಗೆ, ದಟ್ ಡಿಎನ್ಎ ಈಸ್ ನೆಗೆಟಿವ್ಲಿ ಚಾರ್ಜ್ ಅಂಡ್ ಪ್ರೋಟೀನ್ಸ್, ಯಾವ ಪ್ರೋಟೀನ್ಸ್ ಇರ್ತಲ್ಲೇ ನಾನ್ ಹಿಸ್ಟೋನ್ ಪ್ರೋಟೀನ್ಸ್ ಇತ್ತು. ಆದ್ರೆ ಯು ಕ್ಯಾರಿಯೋಟ್ಸ್ ಅಲ್ಲಿ ಇರೋ ಪ್ರೋಟೀನ್ಸ್ ಯಾವುದು, ರಿಮೆಂಬರ್ ದೋಸ್ ಆರ್ ಹಿಸ್ಟೋನ್ ಪ್ರೋಟೀನ್ಸ್, ಅಂಡ್ ಹಿಸ್ಟೋನ್ ಪ್ರೋಟೀನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಎನ್ಎ ಆಫ್ ಪ್ರೊ ಕ್ಯಾರಿಯೋಟ್ಸ್ ಅಂಡ್ ಯು ಕ್ಯಾರಿಯೋಟ್ಸ್. ಅಲ್ಲಿ ನಾನ್ ಹಿಸ್ಟೋನ್ ಪ್ರೋಟೀನ್ ಇತ್ತು, ಇಲ್ಲಿ ಯಾವ್ದಿದೆ, ಹಿಸ್ಟೋನ್ ಪ್ರೋಟೀನ್ಸ್ ಇದೆ. ಸೊ ದೇ ಹ್ಯಾವ್ ಗಿವನ್ ಇಟ್ ಲೈಕ್ ದಿಸ್. ಸರೌಂಡಿಂಗ್ ದಿಸ್ ವಾಟ್ ಯು ವಿಲ್ ಸಿ, ಓಕೆ ಲೈಕ್ ದಿಸ್ ಯು ಕ್ಯಾನ್ ಸಿ ದಟ್ ಬ್ಯಾಗ್. ಸೊ ರಿಮೆಂಬರ್ ದಿಸ್ ಈಸ್ ನಥಿಂಗ್ ಬಟ್ ಡಿಎನ್. ಓಕೆ, ಸೊ ಇದನ್ನ ಏನಂತ ಕೊಟ್ಟಿದ್ದಾರೆ, ಹಿಸ್ಟೋನ್ ಆಕ್ಟಮರ್ ಅಂತ ಕೊಟ್ಟಿದ್ದಾರೆ, ಅಂಡ್ ದಿಸ್ ಈಸ್ ಡಿಎನ್ಎ, ಅಂಡ್ ದಿಸ್ ಈಸ್ ಹೆಚ್ ಒನ್ ಪ್ರೋಟೀನ್ ಅಂತ ಹೇಳಿ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯೋಸೋಮ್ ಮಾಡೆಲ್. ಸೊ ದಿಸ್ ನ್ಯೂಕ್ಲಿಯೋಸೋಮ್ ಮಾಡೆಲ್ ಓನ್ಲಿ ವಿಲ್ ಬಿ ಡಿಸ್ಕಸಿಂಗ್ ಟುಡೇ ಇನ್ ಯುಕ್ಯಾರಿಯೋಟ್ಸ್. ಓಕೆ, ಸೊ ಇಫ್ ಯು ಲುಕ್ ಅಟ್ ದ ಕ್ರೋಮೋಸೋಮ್ಸ್, ಸೊ ಕ್ರೋಮೋಸೋಮ್ಸ್ ವಿ ನೋ ದಟ್ ದೇ ಕಂಟೈನ್ ಡಿಎನ್ಎ, ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ದಿಸ್ ವಿ ಕಾಲ್ ಇಟ್ ಆಸ್ ಡಿಎನ್ಎ ಅನ್ನೋ ಬದಲು ವಿ ಕಾಲ್ ಇಟ್ ಆಸ್ ಕ್ರೊಮ್ಯಾಟಿನ್ ಮೆಟೀರಿಯಲ್. ಕ್ರೋಮಾ ಅಂದ್ರೆ ಕಲರ್ಡ್, ಟೀನ್ ಲ್ಯಾಟಿನ್ ನೇಮ್, ಟೀನ್ ಅಂದ್ರೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಥ್ರೆಡ್ ಲೈಕ್ ಸ್ಟ್ರಕ್ಚರ್ ವಾಟ್ ಇಟ್ ಈಸ್ ಮೇಡ್ ಅಪ್ ಆಫ್, ರಿಮೆಂಬರ್ ಕ್ರೊಮ್ಯಾಟಿನ್ ಈಸ್ ಮೇಡ್ ಅಪ್ ಆಫ್ ಡಿಎನ್ಎ ಪ್ಲಸ್ ಹಿಸ್ಟೋನ್ ಪ್ರೋಟೀನ್ಸ್, ಎರಡು ವಸ್ತುಗಳಿಂದ ಆಗಿರ್ತದೆ ಪ್ಯಾಕೇಜಿಂಗ್. ಓಕೆ, ಇದನ್ನೇ ನಾನು ಸ್ವಲ್ಪ ಇಷ್ಟು ಭಾಗನ ಎನ್ಲಾರ್ಜ್ ಮಾಡಿದ್ರೆ, ಓಕೆ, ಸೊ ನಿಮ್ಗೆ ಪ್ರೊಫೇಸ್ ಸ್ಟೇಜ್ ದಲ್ಲಿ ಕ್ರೋಮೋಸೋಮ್ಸ್ ಇದು ಮೆಟಾಫೇಸ್ ಸ್ಟೇಜ್ ದಲ್ಲಿ ಈ ಟೈಪ್ ಕಾಣ್ತದೆ. ಅದೇ ಪ್ರೊಫೇಸ್ ಸ್ಟೇಜ್ ದಲ್ಲಿ ಇದ್ದಾಗ ಹೆಂಗಿರ್ತದೆ ಕ್ರೋಮೋಸೋಮ್, ದೇ ಅಪಿಯರ್ ಬೀಡೆಡ್ ಲೈಕ್ ಅಪಿಯರೆನ್ಸ್. ಸೊ ಬೀಡೆಡ್ ಲೈಕ್ ಅಪಿಯರೆನ್ಸ್ ಅಂತ ಕರಿತೀವಿ. ಕ್ರೋಮೋಸೋಮ್ಸ್ ಆರ್ ದೇರ್ ಥ್ರೆಡ್ ಲೈಕ್ ಲಾಂಗ್, ದೇ ವಿಲ್ ಬಿ ಇನ್ನು ಕಂಡೆನ್ಸ್ ಆಗಿರಂಗಿಲ್ಲ, ಆದ್ರೆ ಹೆಂಗ್ ಕಾಣ್ತದೆ, ಗಂಟು ಗಂಟು ಕಾಣ್ತದೆ. ಏನಂತ ಕರಿತೀವಿ ಅದಕ್ಕೆ, ಬೀಡ್ಸ್ ಅಂತ ಕರಿತೀವಿ, ಬೀಡೆಡ್ ಅಪಿಯರೆನ್ಸ್ ಗಂಟ್ ಅಂತ ಹೇಳಿ. ಓಕೆ, ಸೊ ಈ ಭಾಗನ ಸ್ವಲ್ಪ ನಾನು ಎನ್ಲಾರ್ಜ್ ಮಾಡಿದಾಗ ನಿಮ್ಗೆ ಏನ್ ಗೊತ್ತಾಗ್ತದೆ, ಸೊ ಯು ಹ್ಯಾವ್ ಸ್ಟ್ರಕ್ಚರ್ಸ್ ಲೈಕ್ ದಿಸ್. ಓಕೆ, ಇದ್ರ ಸುತ್ತಲೂ ಏನಿರ್ತದೆ, ಯು ವಿಲ್ ಫೈಂಡ್ ದ ಡಿಎನ್ಎ ಕೋಯಿಡ್ ಆಗಿರ್ತದೆ ಅಂತ ಹೇಳಿ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ವಾಟ್ ದೇ ಟ್ರೈಂಗ್ ಟು ಎಕ್ಸ್ಪ್ಲೈನ್. ಇದು ಒಂದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಸೊ ಲೈಕ್ ದಿಸ್ ಮೆನಿ ನ್ಯೂಕ್ಲಿಯೋಸೋಮ್ಸ್ ಆರ್ ದೇರ್. ಓಕೆ, ವಾಟ್ ಈಸ್ ನ್ಯೂಕ್ಲಿಯೋಸೋಮ್? ಸೊ ನ್ಯೂಕ್ಲಿಯೋಸೋಮ್ ಈಸ್ ನಥಿಂಗ್ ಬಟ್, ಸೊ ದ ಪಾಸಿಟಿವ್ಲಿ ಚಾರ್ಜ್ ಹಿಸ್ಟೋನ್ಸ್ ಸುತ್ತಲೂ ಏನಿರ್ತದೆ, ನೆಗೆಟಿವ್ಲಿ ಚಾರ್ಜ್ ಡಿಎನ್ಎ ಕ್ವಾಯ್ಡ್ ಆಗಿರ್ತದೆ. ಸೊ ನೆಗೆಟಿವ್ಲಿ ಚಾರ್ಜ್ ಡಿಎನ್ಎ ಅಂಡ್ ಪಾಸಿಟಿವ್ಲಿ ಚಾರ್ಜ್ ಹಿಸ್ಟೋನ್ ಪ್ರೋಟೀನ್ಸ್ ಟುಗೆದರ್ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯೋಸೋಮ್ ಅಂತ ಹೇಳಿ. ಓಕೆ, ಈ ಭಾಗನ ಇನ್ನಷ್ಟು ನಾನು ಎನ್ಲಾರ್ಜ್ ಮಾಡಿದಾಗ ಹೆಂಗ್ ಕಾಣಬಹುದು ನನಗೆ, ವಾಟ್ ಆರ್ ದಿಸ್ ಹಿಸ್ಟೋನ್ ಆಕ್ಟಮರ್ ಅಂತ ಕೊಟ್ಟಿದ್ದಾರೆ.
ಅಂದ್ರೆ ಪದ ಏನು ಎಂಟ್ ಓಕೆ ವಾಟ್ ಈಸ್ ದಿಸ್ ಲೆಟ್ ಅಸ್ ಸಿ ದಟ್ ಒನ್ ಇದನ್ನೇ ಎನ್ಲಾರ್ಜ್ ಮಾಡ್ತಾ ಇದ್ದೀನಿ ಸೊ ಆಕ್ಟಮರ್ ಮೀನ್ಸ್ ವಿ ಹ್ಯಾವ್ ಸ್ಟ್ರಕ್ಚರ್ಸ್ ಲೈಕ್ ದಿಸ್ ಯು ಕ್ಯಾನ್ ಸಿ ದೇರ್ ಆರ್ ಫೋರ್ ಪ್ರೋಟೀನ್ಸ್ ಯಾವವು ಹೆಚ್ ಟು ಎ ಸೊ ದಿಸ್ ಈಸ್ ಹೆಚ್ ಟು ಬಿ ದಿಸ್ ಈಸ್ ಹೆಚ್ ತ್ರೀ ಅಂಡ್ ದಿಸ್ ಈಸ್ ಹೆಚ್ ಫೋರ್ ಎಷ್ಟಿದಾವೆ ಪ್ರೋಟೀನ್ಸ್ ಫೋರ್ ಪ್ರೋಟೀನ್ಸ್ ಆರ್ ದೇರ್ ಹೆಚ್ ಪದದ ಅರ್ಥ ಏನು ಹಿಸ್ಟೋನ್ ಅಂತ ಹೇಳಿ ಅರ್ಥ ಸೊ ಹಿಸ್ಟೋನ್ ಬಿ ಪ್ರೋಟೀನ್ ಹಿಸ್ಟೋನ್ ಎ ಹಿಸ್ಟೋನ್ ತ್ರೀ ಅಂಡ್ ಹಿಸ್ಟೋನ್ ಫೋರ್ ಅಂತ ಹೇಳಿ ಎಷ್ಟಾದ್ರು ಫೋರ್ ಪ್ರೋಟೀನ್ಸ್ ಆರ್ ದೇರ್ ಬಟ್ ದೇ ಆರ್ ಪ್ರೆಸೆಂಟ್ ಇನ್ ಪೇರ್ಸ್ ಹೆಚ್ ಟು ಎ ಎರಡು ಇದಾವೆ ಹೆಚ್ ಟು ಬಿ ಎರಡು ಅಂದ್ರೆ ಎಷ್ಟಾಯ್ತು ಟೋಟಲಿ ಏಟ್ ಹಿಸ್ಟೋನ್ ಪ್ರೋಟೀನ್ಸ್ ಆಯ್ತು ಅದಕ್ಕೆ ಹೆಸರಿದು ಆಕ್ಟಮರ್ ಅಂತ ಹೇಳಿ ಮೀನ್ಸ್ ಇಟ್ ಈಸ್ ಎ ಗ್ರೂಪ್ ಆಫ್ ಹಿಸ್ಟೋನ್ಸ್ ಓಕೆ ಫೋರ್ ಹಿಸ್ಟೋನ್ಸ್ ಪ್ರೆಸೆಂಟ್ ಇನ್ ಪೇರ್ ಓಕೆ ಸೊ ಈ ಹಿಸ್ಟೋನ್ಸ್ ಗೆ ಪಾಸಿಟಿವ್ ಚಾರ್ಜ್ ಬರ್ಲಿಕ್ಕೆ ಕಾರಣ ಬಿಕಾಸ್ ದೀಸ್ ಹಿಸ್ಟೋನ್ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ನಾರ್ಮಲಿ ವಿ ನೋ ದಟ್ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಎ ಚೇನ್ ಆಫ್ ಅಮೈನೋ ಆಸಿಡ್ಸ್ ಇವೆರಡರಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಇರೋದು ಯಾವ್ದಂದ್ರೆ ಇಟ್ ಈಸ್ ಲೈಸಿನ್ ಅಂಡ್ ಅರ್ಜಿನೈನ್ ಅಂತ ಹೇಳಿ ಸೊ ಎರಡು ಅಮೈನೋ ಆಸಿಡ್ ಗಳು ಹೆಚ್ಚಿಗೆ ಪ್ರಮಾಣದಲ್ಲಿ ಇದೆ ಸೊ ದೇರ್ ಆರ್ 20 ಅಮೈನೋ ಆಸಿಡ್ಸ್ ಓಕೆ ಅದ್ರ ಬಗ್ಗೆ ಮುಂದೆ ಕಲಿತೀವಿ ನಾವು ಏನಂತ ಹೇಳಿ ಓಕೆ ಆ 20 ಅಮೈನೋ ಆಸಿಡ್ಸ್ ಅಲ್ಲಿ ಎರಡು ಅಮೈನೋ ಆಸಿಡ್ಸ್ ಪ್ರಮಾಣ ಬಹಳ ಇದೆ ಸೊ ದೀಸ್ ಬೋತ್ ಅಮೈನೋ ಆಸಿಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಸಿಡಿಕ್ ಅಮೈನೋ ಆಸಿಡ್ಸ್ ಇದಾವೆ ನ್ಯೂಟ್ರಲ್ ಅಮೈನೋ ಆಸಿಡ್ಸ್ ಇದಾವೆ ಬೇಸಿಕ್ ಅಮೈನೋ ಆಸಿಡ್ಸ್ ಇದಾವೆ ಸೊ ಇವೆರಡೇನು ಬೇಸಿಕ್ ಅಮೈನೋ ಆಸಿಡ್ಸ್ ವಿಚ್ ಹ್ಯಾವ್ ದ ಪಾಸಿಟಿವ್ಲಿ ಚಾರ್ಜ್ ಸೊ ಅದ್ರ ಸಲುವಾಗಿ ಹೆಚ್ಚಿಗೆ ಪ್ರಮಾಣದಲ್ಲಿ ಅವೇ ಇರೋದ್ಲಿಂತ ಏನಾಗಿದೆ ಹಿಸ್ಟೋನ್ ಯಾವ ಚಾರ್ಜ್ ಬಂದಿದೆ ಇಟ್ ಹ್ಯಾಸ್ ಆಬ್ಟೇನ್ ದ ಪಾಸಿಟಿವ್ಲಿ ಚಾರ್ಜ್ ಓಕೆ ಸೊ ಬಿಕಾಸ್ ಆಫ್ ದಿಸ್ ವಾಟ್ ಹ್ಯಾಪನ್ಸ್ ಡಿಎನ್ಎ ಸೊ ಇದು ಸುತ್ತಲೂ ಏನಾಗಿದೆ ಡಿಎನ್ಎ ಕಾಯಿಲ್ಡ್ ಆಗಿದೆ ಅಂತ ಹೇಳಿ ಸೊ ಡಿಎನ್ಎ ಹ್ಯಾಸ್ ಕಾಯಿಲ್ಡ್ ಸರೌಂಡಿಂಗ್ ದಿಸ್ ಒನ್ ಬಿಕಾಸ್ ವಿ ನೋ ದಟ್ ಡಿಎನ್ಎ ಇಸ್ ನೆಗೆಟಿವ್ಲಿ ಚಾರ್ಜ್ ಪಾಸಿಟಿವ್ಲಿ ಚಾರ್ಜ್ ಸುತ್ತಲೂ ಏನಿದೆ ಒಂದು ಬಾಲ್ ಇದೆ ಅಂತ ಇಟ್ಕೊಳ್ಳಿ ಅದು ಸುತ್ತಲೂ ಏನಾಗಿದೆ ಡಿಎನ್ಎ ಕಾಯಿಲ್ಡ್ ಆಗಿದೆ ಅಂತ ಹೇಳಿ ಸೊ ಕಾಯಿಲ್ಡ್ ಆಗಿ ಹಂಗೆ ಬಿಟ್ರೆ ಏನಾಗ್ತದೆ ಮತ್ತೆ ಲೂಸ್ ಆಗೋ ಚಾನ್ಸಸ್ ಇದೆ ಸೊ ಅದ್ರ ಸಲುವಾಗಿ ಇವು ಗಟ್ಟಿ ಉಳಿಬೇಕಂತ ಹೇಳಿ ಇಲ್ಲೊಂದು ಪ್ರೋಟೀನ್ ಇದೆ ಸೊ ಆ ಪ್ರೋಟೀನ್ ಏನಂತ ಕರಿತೀವಿ ನಾವು ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಹಿಸ್ಟೋನ್ ಪ್ರೋಟೀನ್ ದಟ್ ಈಸ್ ಹೆಚ್ ಒನ್ ಅಂತ ಹೇಳಿ ಓಕೆ ಈ ಪ್ರೋಟೀನ್ ಏನ್ ಹೆಸರು ಹೆಚ್ ಒನ್ ಪ್ರೋಟೀನ್ ಅಂದ್ರೆ ಟೋಟಲಿ ಇಫ್ ಯು ಲುಕ್ ಅಟ್ ದಿಸ್ ಸ್ಟ್ರಕ್ಚರ್ ಯು ವಿಲ್ ಫೈಂಡ್ ಫೈವ್ ಪ್ರೋಟೀನ್ಸ್ ಹೆಚ್ ಒನ್ ಪ್ರೋಟೀನ್ ಇದೆ ವಿಚ್ ಜಾಯಿಂಟ್ಸ್ ಆರ್ ಹೋಲ್ಡ್ಸ್ ದಿಸ್ ಡಿಎನ್ಎ ಸರೌಂಡಿಂಗ್ ದ ನ್ಯೂಕ್ಲಿಯೋಸೋಮ್ ಸೊ ಎಷ್ಟು ಪ್ರೋಟೀನ್ಸ್ ಆಯ್ತು ಹೆಚ್ ಒನ್ ಹೆಚ್ ಟು ಬಿ ಹೆಚ್ ಟು ಎ ಹೆಚ್ ತ್ರೀ ಅಂಡ್ ಹೆಚ್ ಫೋರ್ ಅದ್ರ ಸುತ್ತಲೂ ಏನಿದೆ ವಿ ಹ್ಯಾವ್ ದ ಡಿಎನ್ಎ ರ್ಯಾಪ್ಡ್ ಓಕೆ ಸೊ ಈ ಫೋರ್ ಪ್ರೋಟೀನ್ಸ್ ಆದ್ರೆ ಒಂದು ಬಾಲ್ ಕೊಟ್ಟಿದ್ದಾರೆ ನಾಲ್ಕು ಪ್ರೋಟೀನ್ ಇರೋದ್ಲಿಂತ ನಿಮ್ಗೆ ಹೆಸರು ಕೊಟ್ಟಿದ್ದೇನು ಆಕ್ಟಮರ್ ನೆನ್ಪಿಟ್ಕೊಳ್ಳಿ ನ್ಯೂಕ್ಲಿಯೋಸೋಮ್ನ ಈ ಹೆಚ್ ಒನ್ ಪ್ರೋಟೀನ್ ಇನ್ಕ್ಲೂಡ್ ಮಾಡಿಲ್ಲ ನ್ಯೂಕ್ಲಿಯೋಸೋಮ್ದಲ್ಲಿ ಸೊ ವಾಟ್ ಈಸ್ ನ್ಯೂಕ್ಲಿಯೋಸೋಮ್ ಹಿಸ್ಟೋನ್ ಆಕ್ಟಮರ್ ಟು ವಿಚ್ ಡಿಎನ್ಎ ಇಸ್ ರ್ಯಾಪ್ಡ್ ಆರ್ ಕಾಯಿಲ್ಡ್ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯೋಸೋಮ್ ಅಂತ ಹೇಳಿ ಅಥವಾ ಇದನ್ನ ಎನ್ಯು ಬಾಡಿ ಅಂತಾನು ಕರೀತಾರೆ ನ್ಯೂ ಬಾಡಿ ಅಂದ್ರೆ ಅರ್ಥ ಏನು ನ್ಯೂಕ್ಲಿಯೋಸೋಮ್ ಬಾಡಿ ಅಂತಾನು ಕರೀತಾರೆ ಇದಕ್ಕೆ ಸೊ ಈಗ ಹಾಗಾದ್ರೆ ಈ ಡಿಎನ್ಎ ಏನಾಗಿರ್ತದೆ ಸೊ ಇನ್ನೊಂದು ಹಿಸ್ಟೋನ್ ಆಕ್ಟಮರ್ಗೆ ಏನಾಗ್ತದೆ ಸುತ್ತದೆ ಅಂತ ಹೇಳಿ ಹಾಗಂದ್ರೆ ಅದು ಸುತ್ತಿರ್ಬೇಕಾದ್ರೆ ಇಲ್ಲೇ ಸ್ವಲ್ಪ ಡಿಎನ್ಎ ಇರ್ತದೆ ಓಕೆ ಬಿಟ್ವೀನ್ ಟೂ ನ್ಯೂಕ್ಲಿಯೋಸೋಮ್ಸ್ ಆ ಡಿಎನ್ಎ ನಾವೇನಂತ ಕರಿತೀವಿ ವಿ ಕಾಲ್ ಇಟ್ ಆಸ್ ಎ ಲಿಂಕರ್ ಡಿಎನ್ಎ ಅಂತ ಕರಿತೀವಿ ಸೊ ಡಿಎನ್ಎ ಪ್ರೆಸೆಂಟ್ ಬಿಟ್ವೀನ್ ಟೂ ನ್ಯೂಕ್ಲಿಯೋಸೋಮ್ಸ್ ವಿಚ್ ಇಸ್ ನಾಟ್ ರ್ಯಾಪ್ಡ್ ಅರೌಂಡ್ ದ ಹಿಸ್ಟೋನ್ ಪ್ರೋಟೀನ್ ಸೊ ಈ ಡಿಎನ್ಎ ಏನದು ಇಟ್ ಈಸ್ ಲಿಂಕರ್ ಡಿಎನ್ಎ ಅಂತ ಹೇಳಿ ಸೊ ದಿಸ್ ಈಸ್ ಹಿಸ್ಟೋನ್ ದಿಸ್ ಈಸ್ ಹಿಸ್ಟೋನ್ ಹಿಸ್ಟೋನ್ ಆಕ್ಟಮರ್ ಇದೆ ಅಂತ ಇಟ್ಕೊಳ್ಳಿ ಸೊ ಇದ್ರ ಸುತ್ತಲೂ ಏನಿದೆ ಡಿಎನ್ಎ ಇದೆ ಓಕೆ ಸೊ ಡಿಎನ್ಎ ಇದ್ದಾಗ ಏನಾಗ್ತದೆ ಇಲ್ಲಿ ವಿ ಹ್ಯಾವ್ ಹೆಚ್ ಒನ್ ಅದಾದ್ಮೇಲೆ ಮತ್ತೆ ಇದಕ್ಕೆ ಸುತ್ತದೆ ಗಟ್ಟಿ ಉಳಿಲಿ ಅಂತ ಹೇಳಿ ಹಿಸ್ಟೋನ್ ಪ್ರೋಟೀನ್ ಇದೆ ನೆಕ್ಸ್ಟ್ ಇದ್ರ ಸುತ್ತಲೂ ರ್ಯಾಪ್ ಆಗ್ತದೆ ಲೈಕ್ ದಿಸ್ ಇಟ್ ವಿಲ್ ಬಿ ಪ್ರೆಸೆಂಟ್ ಓಕೆ ಅಂದ್ರೆ ದಿಸ್ ಡಿಎನ್ಎ ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಟೂ ನ್ಯೂಕ್ಲಿಯೋಸೋಮ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ವಿ ಕಾಲ್ ಇಟ್ ಆಸ್ ಲಿಂಕರ್ ಡಿಎನ್ಎ ಅಂತ ಕರಿತೀವಿ ಸೊ ಇದಕ್ಕೆ ನಾವು ಕಾಯ್ಲಿಂಗ್ ಅಂತ ಕರಿತೀವಿ ಅದಕ್ಕೆ ಸೊ ವೇರ್ ಡಿಎನ್ಎ ಸರೌಂಡ್ಸ್ ದ ಹಿಸ್ಟೋನ್ ಪ್ರೋಟೀನ್ಸ್ ಸೊ ಈ ಟೈಪ್ ಕಾಯಿಲ್ ಆಗ್ತಾ ಆಗ್ತಾ ಏನಾಗ್ತದೆ ಮುಂದೆ ಹೋಗಿ ಅದೇನಾಗ್ತದೆ ಕಾಯ್ಲಿಂಗ್ ಇಫ್ ಯು ಕ್ಯಾನ್ ಇಮ್ಯಾಜಿನ್ ದಟ್ ಒನ್ ಸೊ ಕಾಯ್ಲಿಂಗ್ ಇದೆ ಕಾಯ್ಲಿಂಗ್ ಇದೆ ಕಾಯ್ಲಿಂಗ್ ಇದೆ ಓಕೆ
ಈ ಕಾಯ್ಲಿಂಗ್ ಮತ್ತೇನಾಗ್ತದೆ ಮತ್ತಷ್ಟು ಕಂಡೆನ್ಸ್ ಆಗ್ತದೆ. ಅದಕ್ಕೆ ನಾವೇನಂತ ಕರಿತೀವಿ, ಸೂಪರ್ ಕಾಯ್ಲಿಂಗ್ ಅಂತ ಕರಿತೀವಿ. ಆ ಎಲ್ಲ ಗಂಟನ್ನ ಇನ್ನೊಂದು ಪ್ರೋಟೀನ್, ಸೊ ವಾಟ್ ವಿ ಕಾಲ್ ಇಟ್ ಆಸ್ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ ಅಂತ ಹೇಳಿ. NHC ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ ಅಂದ್ರೆ ಈ ಎಲ್ಲ ನ್ಯೂಕ್ಲಿಯೋಸೋಮ್ಸ್ ಏನಿರ್ತಾವಲ್ಲ ಅದನ್ನೆಲ್ಲ ಕೂಡಿಸಿ ಏನ್ ಮಾಡ್ತದೆ ಇನ್ನೊಂದು ದೊಡ್ಡ ಗಂಟಾಗ್ತದೆ, ಅದು ಸೂಪರ್ ಕಾಯ್ಲಿಂಗ್ ಅಂತ ಕರಿತೀವಿ. ದಿಸ್ ಈಸ್ ಕಾಯ್ಲಿಂಗ್, ಅದು ಸೂಪರ್ ಕಾಯ್ಲಿಂಗ್. ಓಕೆ. In this animation, we'll see the remarkable way our DNA is tightly packed up to fit into the nucleus of every cell. The process starts with assembly of a nucleosome, which is formed when 8 separate histone protein subunits attach to the DNA molecule. The combined tight loop of DNA and protein is the nucleosome. Multiple nucleosomes are coiled together, and these then stack on top of each other. The end result is a fiber of packed nucleosomes known as chromatin. This fiber, which at this point is condensed to a thickness of 30 nanometers, is then looped and further packaged using other proteins which are not shown here. This remarkable multiple folding allows 6 feet of DNA to fit into the nucleus of each cell in our body, an object so small that 10,000 nuclei could fit on the tip of a needle. The end result is that the DNA is tightly packed into the familiar structures we can see through a microscope, chromosomes. It is important to realize that chromosomes are not always present. They form only when cells are dividing. At other times, as we can see here at the end of cell division, our DNA becomes less highly organized. ಈಗ DNA ಇದೆ, which surrounds the nucleosome. Okay? I'm not talking about linker DNA. So, ಎಷ್ಟು ಉದ್ದ ಇರಬಹುದು ಈ DNA ಅಂತ ಹೇಳಿ, ಇಟ್ಸ್ ಲೆಂತ್ ಈಸ್ ಹ್ಯಾವಿಂಗ್ 200 ಬೇಸ್ ಪೇರ್ಸ್. ನೌ ಇಫ್ ಯು ಲುಕ್ ಎಟ್ ದ ಸೆಲ್, ಓಕೆ, ಲೆಟ್ ಇಟ್ ಬಿ ಪ್ಲಾಂಟ್ ಸೆಲ್ ಆರ್ ಎ ಅನಿಮಲ್ ಸೆಲ್, ವಿ ಹ್ಯಾವ್ ದ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಅಲ್ಲಿ ಏನಿರ್ತದೆ, ಇಫ್ ಯು ಅಬ್ಸರ್ವ್, ಸೊ ಹಿಯರ್ ಯು ಕ್ಯಾನ್ ಮೇಕ್ ಔಟ್ ದ ಕಾಯ್ಲಿಂಗ್ ಇಸ್ ವೆರಿ ಥಿಕ್, ಸೊ ಹಿಯರ್ ಯು ಕ್ಯಾನ್ ಮೇಕ್ ಔಟ್ ದ ಕಾಯ್ಲಿಂಗ್ ಇಸ್ ಥಿನ್, ಓಕೆ, ಬಹಳ ಲೂಸ್ ಆಗಿ ಕಾಯಿಲ್ ಆಗಿದೆ ಅಂತ ಹೇಳಿ. ಓಕೆ, ಸೊ ಯಾಕೆ ಹಿಂಗ ಆಗಿದೆ ಅಂದ್ರೆ, ಯಾಕೆ ಹಿಂಗ್ ಕಾಣ್ತದೆ ಅಂದ್ರೆ, ನಾವು ಯಾವುದೇ ನ್ಯೂಕ್ಲಿಯಸ್ ನ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು, ವಿ ಯೂಸ್ ಎ ಕೆಮಿಕಲ್ ಟು ಸ್ಟೇನ್ ದಟ್ ಒನ್. ಓಕೆ, ವಾಟ್ ವಿ ಯೂಸ್ ಡಿಫ್ರೆಂಟ್ ಸ್ಟೇನ್ಸ್. ಸೊ ಸ್ಟೇನ್ಸ್ ಮಾಡಿದಾಗ ನಿಮಗೆ ಈ ಟೈಪ್ ಥ್ರೆಡ್ ಕಾಣಂಗಿಲ್ಲ ಅದರಲ್ಲಿ, ಇದರಲ್ಲಿ ನ್ಯೂಕ್ಲಿಯಸ್ ಅಲ್ಲಿ ನಿಮ್ಗೆ ಹೆಂಗ್ ಕಾಣ್ತದೆ, ಇಟ್ ಅಪಿಯರ್ಸ್ ಲೈಕ್ ಡಾಟ್ 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 ಇನ್ ದ ಮೈಕ್ರೋಸ್ಕೋಪ್. ಹಂಗಂದ್ರೆ ಈ ಡಾಟೆಡ್ DNAನ, ಎಸ್, ಅಂದ್ರೆ ಏನು, ಈ ಡಾಟ್ ಎಲ್ಲಿ ಇರ್ತದಲ್ಲ ಅಲ್ಲಿ ಏನಿದೆ DNA ಟೈಟ್ಲಿ ಕಾಯಿಲ್ಡ್ ಇರ್ತದೆ ಅಂತ ಹೇಳಿ, ಟೈಟ್ಲಿ ಕಾಯಿಲ್ಡ್ ಇರ್ತದೆ. ಸೊ ಟೈಟ್ಲಿ ಕಾಯಿಲ್ಡ್ ಇದ್ದಾಗ ಏನಾಗಿರ್ತದೆ, ಇಟ್ ಟೇಕ್ ಮೋರ್ ಸ್ಟೇನ್ಸ್, ಓಕೆ, ಸ್ಟೇನ್ಸ್ ಹೈಲಿ. ಓಕೆ, ಹಂಗಂದ್ರೆ ಇಲ್ಲಿ ಸ್ಟೇನ್ ಸ್ವಲ್ಪ ಕಡಿಮೆ ಇರ್ತದೆ ಈ ಜಾಗದಲ್ಲಿ. ಓಕೆ, ಇಲ್ಲಿ ಸ್ವಲ್ಪ ಸ್ಟೇನ್ ಕಡಿಮೆ ತಗೊಂಡಿರ್ತದೆ. ಓಕೆ, ಯಾಕೆ ಕಡಿಮೆ ತಗೊಂಡಿರ್ತದಂದ್ರೆ, ಬಿಕಾಸ್ ಇಟ್ ಈಸ್ ಲೂಸ್ಲಿ ಕಾಯಿಲ್ಡ್ ಅಂಡ್ ಸ್ಟೇನ್ಸ್ ಲೈಟ್ಲಿ. ಲೂಸ್ಲಿ ಕಾಯಿಲ್ಡ್ ಇರೋದ್ಲಿಂತ ಏನಾಗಿರ್ತದೆ, ಇಟ್ ಸ್ಟೇನ್ಸ್ ಲೈಟ್ಲಿ. ಓಕೆ, ಸೊ ಬೇಸ್ಡ್ ಆನ್ ದಿಸ್ ದ ಕ್ರೊಮ್ಯಾಟಿನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು 2 ಟೈಪ್ಸ್, ಟೈಟ್ಲಿ ಕಾಯಿಲ್ಡ್ ಅಥವಾ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಹಾಗೆ ಒನ್ ಡೆನ್ಸ್ಲಿ ಕಾಯಿಲ್ಡ್ ಅಂಡ್ ಸ್ಟೇನ್ಸ್ ಹೈಲಿ. ಸೊ ಆ ಕ್ರೊಮ್ಯಾಟಿನ್ ನಾವೇನಂತ ಕರಿತೀವಿ, ಹೆಟಿರೋ ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಓಕೆ, ಅಂಡ್ ದ ಕ್ರೊಮ್ಯಾಟಿನ್ ವಿಚ್ ಸ್ಟೇನ್ಸ್ ಲೈಟ್ಲಿ ಅಂಡ್ ಲೂಸ್ಲಿ ಕಾಯಿಲ್ಡ್, ಅದಕ್ಕೆ ನಾವೇನಂತ ಕರಿತೀವಿ, ಯು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಓಕೆ, ಕ್ರೊಮ್ಯಾಟಿನ್ ದಲ್ಲೂ 2 ಟೈಪ್ಸ್ ಇದಾವೆ. ಯಾವ್ದು ಹೆಚ್ಚಿಗೆ ಸ್ಟೇನ್ ತಗೊಂತದೆ,
ಯಾಕೆ ಹೆಚ್ಚಿಸ್ತೇನೆ ಅಂತ ತಗೊಂತಾರೆ, ಬಿಕಾಸ್ ಇಟ್ ಇಸ್ ಟೈಟ್ಲಿ ಕಾಯಿಲ್ಡ್, ಬಹಳಷ್ಟು ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಲ್ಲಿ ಇರ್ತದೆ, ಅದರ ಸಲುವಾಗಿ ಅದನ್ನ ಏನಂತ ಕರಿತೀವಿ ಹೆಟಿರೋ ಕ್ರೊಮ್ಯಾಟಿನ್, ಅಂಡ್ ವಿಚ್ ಸ್ಟೇನ್ಸ್ ಲೈಟ್ಲಿ, ವೈಟ್ ಸ್ಟೇನ್ಸ್ ಲೈಟ್ಲಿ ಬಿಕಾಸ್ ಇಟ್ ಇಸ್ ಲೂಸ್ಲಿ ಕಾಯಿಲ್ಡ್, ಹೆನ್ಸ್ ವಿ ಕಾಲ್ ಇಟ್ ಆಸ್ ಯು ಕ್ರೊಮ್ಯಾಟಿನ್ ಅಂತ ಹೇಳಿ.